ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ, ವಯಾಗ್ರಾ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಡಾಕ್ಟರ್ ಸಿಮ್ರನ್ ಶಾಮ್ನೂರ್ ಅಂತ. ನಾನು ಒಬ್ಬ ವೈದ್ಯೆ ಮತ್ತು ಆಲೋ ಹೆಲ್ತಿನ ಒಬ್ಬ ಸರ್ಟಿಫೈಡ್ ಸೆಕ್ಸಾಲಜಿಸ್ಟ್. ವಯಾಗ್ರಾ ಅಂದರೆ ಏನು? ಈ ಟ್ಯಾಬ್ಲೆಟ್ಟು ನಿಮ್ಮಿರುವಿಕೆ ಸಮಸ್ಯೆಗೆ ಪರಿಹಾರ ನೀಡುತ್ತಾ, ಅಥವಾ ಇದಕ್ಕೆ ಏನೇನು ಸೈಡ್ ಎಫೆಕ್ಟ್ಸ್ ಆಗಬಹುದು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ವಯಾಗ್ರಾ ಈಸ್ ಅ ವೆರಿ ಕಾಂಟ್ರವರ್ಷಿಯಲ್ ಮೆಡಿಸಿನ್ ಅಂತ ಹೇಳಬಹುದು. ಯಾಕಂದರೆ ಎಷ್ಟೊಂದು ಜನ, ಎಷ್ಟೊಂದು ಪೇಷೆಂಟ್ಸು ಬಂದಾಗ ಹೇಳ್ತಾರೆ, ಮೇಡಮ್ ವಯಾಗ್ರಾ ಟ್ರೈ ಮಾಡಿದ್ದೆ ಒಂದ್ಸಲಿ, ಹಿಂಗಾಯಿತು ಹಂಗಾಯಿತು ಅಂತ ಎಲ್ಲ. ಯೂಶಲಿ ವಯಾಗ್ರಾ ಅಂತ ಅಂದರೆ, ಅಥವಾ ಸ್ಪೆಸಿಫಿಕಲಿ ಸಿಲ್ಡಿನಾಫಿಲ್ ಅಂತ ಒಂದು ಮೆಡಿಸಿನ್ ಇದೆ. ಓಕೆ, ಇಟ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ PDE5 ಇನ್ಹಿಬಿಟರ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ ಅಂತ ಅಂದರೆ, ಈಗ ನಿಮ್ಮ ಒಂದು ಇರೆಕ್ಷನ್ ಅಥವಾ ನಿಮ್ಮಿರುವಿಕೆ ಪಡೀಲಿಕ್ಕೆ ಏನು ಇಂಪಾರ್ಟೆಂಟು, ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್. ಈ ಬ್ಲಡ್ ಸರ್ಕ್ಯುಲೇಷನ್ ಏನಾದರೂ ಮಿಸ್ ಆಯಿತು, ಅಥವಾ ಸರಿಯಾಗಿ ಇನ್ಫ್ಲೋ ಔಟ್ಫ್ಲೋ ಆಗ್ತಾ ಇಲ್ಲ ಅಂತ ಅಂದಾಗ, ಈಗ ಅದೊಂದು ನಿಮ್ಮಿರುವಿಕೆ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಆ ಬ್ಲಡ್ ಸರ್ಕ್ಯುಲೇಷನ್ ಆಪ್ಟಿಮೈಸ್ ಮಾಡಲಿಕ್ಕೆ ಯೂಶಲಿ ಇದೊಂದು ವಯಾಗ್ರಾ ಅಂತ ಹೇಳ್ತೀವಲ್ವಾ, ಅದು ತಗೊಳ್ಳಾಗುತ್ತೆ. ಓಕೆ, ವಯಾಗ್ರಾ ಯೂಶಲಿ ಈಸ್ ಅ ಸೇಫ್ ಮೆಡಿಸಿನ್. ಬಟ್ ಏನಾಗುತ್ತೆ ಅಂತ ಅಂದರೆ, ಈಗ ನಿಮ್ಮ ಫಾರ್ಮಸಿಸ್ಟ್ ಅಥವಾ ಯಾರೋ ಒಬ್ರು ಫ್ರೆಂಡ್ ಕೊಟ್ಟರು ಅಂತ ಅಂದರೆ, ಅವರಿಗೇನು ಅದರದ್ದು ಡೋಸೇಜ್ ಎಷ್ಟು ಕೊಡಬೇಕು ಅಂತ ಗೊತ್ತಿರಲ್ಲ, ಎಷ್ಟು ಸಲ ಕೊಡಬೇಕು, ಆಮೇಲೆ ಅದರ ಸೈಡ್ ಎಫೆಕ್ಟ್ಸ್ ಏನಿರಬಹುದು, ತೊಗೊಳೋದು ಹೇಗೆ ತೊಗೋಬೇಕು, ಎಷ್ಟು ದಿವಸ ತನಕ ತೊಗೋಬೇಕು, ಆಮೇಲೆ ಯಾವಾಗ ಸ್ಟಾಪ್ ಮಾಡಬೇಕು, ಆಮೇಲೆ ಹೇಗೆ ಈ ಮೆಡಿಸಿನನ್ನು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆ ಸ್ಟಾಪ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇರೋದಿಲ್ಲ ಇವರಿಗೆ, ಫಾರ್ಮಸಿಸ್ಟ್ಗೆ ಅಥವಾ ಫ್ರೆಂಡ್ಸಿಗೆ. ವಾಟ್ ಹ್ಯಾಪನ್ಸ್ ವೆನ್ ಯು ಕಮ್ ಟು ಅ ಡಾಕ್ಟರ್ ಆ್ಯಂಡ್ ಯು ಟೇಕ್ ದಿಸ್ ಮೆಡಿಸಿನ್ಸ್ ಇಸ್, ಒಬ್ಬ ವೈದ್ಯ ಹತ್ರ ನೀವು ಈ ಮೆಡಿಕೇಶನ್ ತೊಗೊಂಡ್ರೆ, ಯೂಶಲಿ ನಾನು ಕೊಡ್ತೀನಿ, ಐ ಯೂಶಲಿ ಪ್ರಿಸ್ಕ್ರೈಬ್ ವಯಾಗ್ರಾ, ಬಟ್ ನನಗೆ ಅದ್ರ ಬಗ್ಗೆ ಐ ಹ್ಯಾವ್ ಬೆಟರ್ ಇನ್ಫಾರ್ಮೇಷನ್, ಬೆಟರ್ ನಾಲೆಡ್ಜ್ ಅಬೌಟ್ ವಯಾಗ್ರಾ. ಹೇಗೆ ಕೊಡ್ಬೇಕು ನಾನು, ಪೇಷೆಂಟನ್ನ ಹಿಸ್ಟ್ರಿ ನೋಡಿ, ಅವ್ರ ವಯಸ್ಸು ನೋಡಿ, ಅವ್ರದ್ದು ಏನೇನು ಬೇರೆ ಮೆಡಿಕಲ್ ಕಂಡೀಷನ್ಸ್ ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡಿ ಅಕಾರ್ಡಿಂಗ್ಲಿ ಆ ಮೆಡಿಕೇಷನ್ನ ಕೊಡಲಾಗುತ್ತೆ. ಓಕೆ, ಪ್ರಿಸ್ಕ್ರೈಬ್ ಮಾಡ್ತೀನಿ ನಾನು. ಆ್ಯಂಡ್ ಯೂಶಲಿ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತ ಅಂದರೆ, ಎನಿ ಆಲೋಪ್ಯಾಥಿಕ್ ಮೆಡಿಕೇಷನ್ಸ್ ಹೇಗೆ ಸೈಡ್ ಎಫೆಕ್ಟ್ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಆಗಬಹುದು, ಬಾಡಿ ಪೇನ್ ಆಗಬಹುದು, ಸ್ವಲ್ಪ ಡಿಝಿನೆಸ್ ಡ್ರೌಸಿನೆಸ್ ಥರ ಆಗಬಹುದು. ಬಟ್ ಅದೇನು ಈಗ ಒಂದು ಅಟ್ಲೀಸ್ಟ್ 100-200 ಪೇಷೆಂಟ್ಸಲ್ಲಿ ಒಬ್ಬರು ಇಬ್ಬರಿಗೂ ಆಗ್ಬೋದು ಆ ಥರ. ಆ್ಯಂಡ್ ದೀಸ್ ಆರ್ ರಿವರ್ಸಿಬಲ್, ಅಂದರೆ ಇದೇನು ತೊಗೊಳೋ ತನಕನೂ ಎವ್ರಿ ಟೈಮ್ ಈ ಥರನೇ ಆಗೋಲ್ಲ. ಓಕೆನಾ, ಇದು ಆ ಬಾಡಿ ಆ ಮೆಡಿಸಿನ್ಗೆ ಗೆಟ್ ಯೂಸ್ ಟು ಆಗಲಿಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ಈ ಥರ ಒಂದಿಷ್ಟು ಡಿಸ್ಕಂಫರ್ಟ್ ಆಗಬಹುದು ಅಷ್ಟೆ, ಇಲ್ಲ ಅಂತಂದರೆ ಯುವರ್ ಆಲ್ ಗುಡ್ ಟು ಗೋ. ಓಕೆ, ಇನ್ನೊಂದು ಅಂತ ಅಂದರೆ, ಈ ಸೈಡ್ ಎಫೆಕ್ಟ್ಸು ಯೂಶಲಿ ಡೋಸೇಜ್ ಜಾಸ್ತಿ ತೊಗೊಂಡಾಗೆ ಜಾಸ್ತಿ ಸೈಡ್ ಎಫೆಕ್ಟ್ಸು ಕಾಣುತ್ತೆ. ಸಪೋಸ್ ಸಿಲ್ಡಿನಾಫೆಲ್ಲಲ್ಲಿ 50 mg ಅಥವಾ 100 mg ತನಕನೂ ಕೊಡ್ತಾರೆ, ತೊಗೊಳ್ತಾರೆ ಒಬ್ರೊಬ್ರು. 100 mg ಅಷ್ಟು ತೊಗೊಂಡಾಗ ಡ್ರಾಸ್ಟಿಕ್ ಸೈಡ್ ಎಫೆಕ್ಟ್ಸ್ ಏನು ಅಂತ ಅಂದರೆ, ಫ್ಲಷಿಂಗ್ ಅಂದರೆ ಶೆಕೆ ಶೆಕೆ ಥರ ಆಗೋದು, ಕೆಂಪು ಮುಖ ಎಲ್ಲ ಕಿವಿ ಎಲ್ಲ ಕೆಂಪುಗಾಗೋದು, ಹಾರ್ಟ್ ದಗ ದಗ ಬಡ್ದಂಗೆ ಅನಿಸೋದು, ಆಮೇಲೆ ಒಂಥರ ಗ್ಯಾಸ್ಟ್ರೈಟಿಸ್ ಸಿವಿಯರ್ ಹೊಟ್ಟೆ ನೋವು ಥರ ಆಗ್ಬೋದು, ಅಥವಾ ಕೈಕಾಲು ನೋವು ಜಾಸ್ತಿ ಆಗ್ಬೋದು, ಒಂಥರ ಕ್ರ್ಯಾಂಪ್ ಥರ ಹಿಡ್ಕೊಂಡಂಗೆ ಥರ ನೋವು ಆಗಬಹುದು. ಅದಕ್ಕೆ ಯೂಶಲಿ ನಾನೇನು ಮಾಡ್ತೀನಿ ಅಂತಂದರೆ, ಸ್ಪೆಸಿಫಿಕ್ಲಿ ಡೋಸೇಜನ್ನು ಯೂಶಲಿ ಕಡಿಮೆನೇ ಐ ಚೂಸ್. ಓಕೆನಾ, ಇನ್ನೊಂದು ಅಂತ ಅಂದರೆ ಪ್ರಿಕಾಷನ್ಸ್, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಈ ಮೆಡಿಸಿನ್ ತೊಗೋಬೇಕಾದ್ರೆ. ಫಸ್ಟ್ ಅಂದರೆ ನಂಬರ್ 1 ಅಂತ ಅಂದರೆ, ಮೊದಲು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ, ಡಾಕ್ಟರ್ ಏನು ಹೇಳ್ತಾರೋ ಅದನ್ನೇ ತೊಗೋಬೇಕು. ಓಕೆ, ಸೆಕೆಂಡ್ ಅಂತ ಅಂದರೆ, ನೀವು ಆ ಟ್ಯಾಬ್ಲೆಟ್ ತೊಗೋತೀವಲ್ವ, ಏನು ಮಾಡ್ತಾರೆ ಜನರು, ಒಂದು ಟ್ಯಾಬ್ಲೆಟ್ ತೊಗೊತಾರೆ, ಒಂದು ಸಿಪ್ ನೀರು ಕುಡಿತಾರೆ ಅಷ್ಟೇ. ನೋ, ಆ ಟ್ಯಾಬ್ಲೆಟ್ ಜೊತೆಗೆ ಒಂದು ಫುಲ್ ಅದೇನು ಗ್ಲಾಸಲ್ಲಿ ನೀರು ಇರುತ್ತಲ್ಲ, ಅಷ್ಟೊತ್ತು ಕಂಪ್ಲೀಟ್ ಮಾಡಬೇಕು. ಓಕೆನಾ, ಕಂಪ್ಲೀಟ್ ಮಾಡಿದಾಗ ನಿಮಗೆ ಆ ಗ್ಯಾಸ್ಟ್ರೈಟಿಸ್ ಆಗುವಂಥ ಒಂದು ಚಾನ್ಸು ಇನ್ನೂ ಕಡಿಮೆ ಆಗುತ್ತೆ. ಓಕೆ,
ಇನ್ನೊಂದು ಅಂತ ಅಂದ್ರೆ ಊಟ ಟೈಮ್ ಟೈಮಲ್ಲಿ ಮಾಡ್ಕೋಬೇಕು ನೀವು. ಅರ್ಲಿ ಡಿನ್ನರ್ 8-8 ಊಟ ಮುಗಿಸ್ಬಿಡ್ಬೇಕು, ಅದಾದ್ಮೇಲೆ ಮೆಡಿಕೇಶನ್ ತಗೋಬಹುದು. ಆಮೇಲೆ ಪರ್ಫಾರ್ಮೆನ್ಸ್ಗೂ ಮುಂಚೆ ತಗೋತಾ ಇದ್ದೀರಾ ಅಂತ ಅಂದ್ರೆ ಅದೇ ಹೇಳಿದ್ನಲ್ಲ, ನೀರು ಚೆನ್ನಾಗಿ ಕುಡೀರಿ. ಸೈಡಿಗೆ ಒಂದು ಎಮರ್ಜೆನ್ಸಿಗೆ ಒಂದು ಡೋಲೋ 650 ಅಥವಾ ಒಂದು ಪೇನ್ ಕಿಲ್ಲರ್ ಯಾವ್ದಾರು ಒಂದು ಅಥವಾ ಒಂದು ಗ್ಯಾಸ್ಟ್ರೈಟಿಸಿನ್ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಇನ್ನೂ ಒಳ್ಳೇದು. ಓಕೆ, ಸೊ ವಯಾಗ್ರ ಬಗ್ಗೆ ಇದಿಷ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈಗ ಸ್ಪೆಸಿಫಿಕ್ ಆಗಿ ನಿಮಗೂ ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಥವಾ ನನಗೂ ಟ್ರೀಟ್ಮೆಂಟ್ ಬೇಕು ಅಂತ ಅಂದರೆ ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕನ್ಸಲ್ಟೇಷನ್ ಇವತ್ತೇ ತಗೊಳ್ಳಿ.